ನನ್ನ ಹತ್ರ ಯಾರು ಚರ್ಚೆ ಮಾಡಿಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಪಾಪ ಅವ್ರವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನನಗೆ ಯಾರು ವಿಚಾರ ತಿಳಿಸಿದ್ರು. ನನಗೆ ಯಾರು ಕೂಡ ನನ್ನ ಹತ್ರ ಚರ್ಚೆ ಮಾಡಿ ಅಂತ ಚರ್ಚೆ ಮಾಡಿದಂತ ಅವರು ಹೆಸರುಗಳನ್ನ ಮುಂದಿನ ದಿನದಲ್ಲಿ ನಾನು ಪ್ರಕಟಣೆ ಮಾಡ್ತೇನೆ. ಅಲ್ಲಿ ಮಾತಾಡ್ತೀನಿ. ಅವರು ಪ್ರೋಗ್ರಾಮ್ ಮುಂದೂಡ್ಕೊಳ್ಳಿ, ಜೊತೆ ಮಾಡಲಿ, ನಾವು ಅದಕ್ಕೆ ಭಾಗಿಯಾಗುವುದಿಲ್ಲ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ಜನರ ಭಾವನೆ ಅವರ ಬದುಕಿನಲ್ಲಿ ನಾವು ಇದ್ದೇವೆ. ಸೊ ಅದಕ್ಕೆ ಅವರ ಪ್ರತಿಯೊಬ್ಬರ ಬದುಕು ಇವತ್ತು ಹಾಳಾಗ್ತಾ ಇದೆ. ಇದು ಭ್ರಷ್ಟಾಚಾರಕ್ಕೆ ಒಂದು ದೊಡ್ಡ ಈ ರಾಜ್ಯಕ್ಕೆ ಭ್ರಷ್ಟಾಚಾರದ ಹೆಸರಿನಲ್ಲಿ ಕಳಂಕ ಬಂದಿದೆ. ಭ್ರಷ್ಟರಹಿತ ಸರ್ಕಾರವನ್ನು ಮುಂದಿನ ದಿನದಲ್ಲಿ ಕೊಡಬೇಕು, ಅದಕ್ಕೆ ಜಾಗೃತಿ ಮೂಡಿಸಬೇಕು. ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಇಲ್ಲ ಅಂತಂದರೆ ಪ್ರೈಮ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳನ್ನು ಸ್ಯಾಕ್ ಮಾಡಬೇಕು. ನಾವು ಯಾರನ್ನು ಬಂಧಿಸಿ ಅಂತ ನಾವು ಕೇಳೋಕೆ ಹೋಗ್ತಾ ಇಲ್ಲ. ಬಂದ್ ಮಾಡ್ತಾರೋ ಬಿಡ್ತಾರೋ ನಮ್ಗೆ ಅದೆಲ್ಲ ಗೌಣ. ಅದು ನಮಗೆ ತಲೆದಂಡ. ಮುಖ್ಯಮಂತ್ರಿಗಳು ಇದನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಮಾಡ್ತಾ ಇದ್ದೀನಿ. 9 ತಾರೀಕು ಮಾತ್ರ 9 ಗಂಟೆಯಿಂದ 11 ಗಂಟೆವರೆಗೂ ಮಾತ್ರ ಈ ಒಂದು ಬಂದ್ ಆಚರಣೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಮುಂಗಟ್ಟು ಅಂಗಡಿಗಳಿಗೆ ಹೇಳ್ತಾ ಇದ್ದೀನಿ. ಶಾಲೆ, ಕಾಲೇಜು, ಹಾಸ್ಪಿಟ್ಲ್ಗಳು, ಬೇರೆ ಎಸೆನ್ಷಿಯಲ್ ಕಾಮಿಡಿಟೀಸ್ ಯಾರಿಗೂ ಕೂಡ ತೊಂದರೆ ಕೊಡಲಿಕ್ಕೆ ನಾವು ತಯಾರಿಲ್ಲ. ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ನಾವು ತೊಂದರೆ ಕೊಡಲಿಕ್ಕೆ ನಾವು ತಯಾರಿಲ್ಲ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ನನ್ನ ಹತ್ರ ಯಾರು ಚರ್ಚೆ ಮಾಡಿಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಪಾಪ ಅವ್ರವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನನಗೆ ಯಾರು ವಿಚಾರ ತಿಳಿಸಿದ್ರು. ನನಗೆ ಯಾರು ಕೂಡ ನನ್ನ ಹತ್ರ ಚರ್ಚೆ ಮಾಡಿ ಅಂತ ಚರ್ಚೆ ಮಾಡಿದಂತ ಅವರು ಹೆಸರುಗಳನ್ನ ಮುಂದಿನ ದಿನದಲ್ಲಿ ನಾನು ಪ್ರಕಟಣೆ ಮಾಡ್ತೇನೆ. ಅಲ್ಲಿ ಮಾತಾಡ್ತೀನಿ.